ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಕುಸಿತ, ನಾಲ್ಕು ನಿರ್ಣಾಯಕ ಅಂಶಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಮಾರುಕಟ್ಟೆ ಕುಸಿತ ಅಂತ ಹಾಕಿದ ತಕ್ಷಣ ಮಾರುಕಟ್ಟೆ ಕುಸಿತ ಆಗುತ್ತೆ ಅಂತ ನಾವು ಊಹೆ ಮಾಡ್ತಾ ಇಲ್ಲ. ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಮಾರುಕಟ್ಟೆ ಕುಸಿತ ಆಗಬೇಕಾದ್ರೆ ಈ ನಾಲ್ಕು ನಿರ್ಣಾಯಕ ಅಂಶಗಳು ಮತ್ತೆ ಅದರಲ್ಲಿ ಸ್ವಲ್ಪ ಸುಧಾರಣೆ ಆಗಬೇಕು. ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ. ನೀವೇನಾದರೂ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದರೆ, ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. 4ನೇ ತಾರೀಕು ಜೂನು ರಿಸಲ್ಟ್ ದಿನ ಮಾರುಕಟ್ಟೆಯಲ್ಲಿ ದೊಡ್ಡ ಕುಸಿತ ಉಂಟಾಯಿತು. ಅದಾದಮೇಲೆ ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ಚೇತರಿಕೆಯನ್ನು ಕಂಡಿದ್ದೇವೆ ಮತ್ತು ಸದ್ಯಕ್ಕೆ ನಿಫ್ಟಿ ಆ ದಿನದ ಲೋಯೆಸ್ಟನ್ನು ನಾವು ಗಣನೆಗೆ ತಗೊಂಡ್ರೆ 7.5% ಮೇಲಕ್ಕೆ ಹೋಗಿದೆ. ಈ ರೀತಿ ಮಾರುಕಟ್ಟೆಯಲ್ಲಿ ರಿಕವರಿ ಕಾಣಬೇಕಾದ್ರೆ ನಮ್ಮ ಲೋಯೆಸ್ಟ್ ಇಟ್ ಮೇಡ್ ಅನಲಿಸ್ಟ್ಗಳು ಒಂದಷ್ಟು ಕಾಶಿಯಸ್ ಆಗಿದ್ದಾರೆ. ಸ್ಪೆಷಲಿ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಅವ್ರು ಹೇಳ್ತಾರೆ, ಮಾರುಕಟ್ಟೆಯಲ್ಲಿ ಒಂದಷ್ಟು ಪೊಟೆನ್ಷಿಯಲ್ ರಿಸ್ಕ್ ಇದೆ ಅಟ್ ದ ಕರೆಂಟ್ ಲೆವೆಲ್. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಹೇಳ್ತಾರೆ, ಕರೆಂಟ್ ಮಾರ್ಕೆಟ್ ಸೆಂಟಿಮೆಂಟ್ ಇಸ್ ಇರ್ರ್ಯಾಷನಲ್ ಎಕ್ಸೂಬರೆನ್ಸ್ ಅಮಾಂಗ್ ನಾನ್ ಇನ್ಸ್ಟಿಟ್ಯೂಷನಲ್. ಅಂದರೆ ಒಂದು ರ್ಯಾಷನಲ್ ಇಲ್ಲ, ಒಂದು ಲಾಜಿಕ್ ಇಲ್ಲ. ಜನ ಸುಮ್ಮನೆ ಷೇರುಗಳನ್ನು ಪರ್ಚೇಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಒಂದು ಖುಷಿಯಲ್ಲಿ, ಸೆಂಟಿಮೆಂಟಲ್ಲಿ. ಸ್ಪೆಷಲಿ ನಾನ್ ಇನ್ಸ್ಟಿಟ್ಯೂಷನಲ್ ಅಂತಂದರೆ ರಿಟೇಲ್ ಇನ್ವೆಸ್ಟರ್ಸ್. ಆದ್ದರಿಂದ ಇನ್ ಜನರಲ್ ಇದು ಒಂದು ಬುಲ್ಲಿಷ್ ಸೆಂಟಿಮೆಂಟ್. ಕೋಟಕ್ ಇನ್ಸ್ಟಿಟ್ಯೂಷನಲ್ ಸೆಕ್ಯೂರಿಟೀಸರ್ ಪ್ರಕಾರ ಮಾರುಕಟ್ಟೆಯಲ್ಲಿ ಬಿಗ್ ಮಾರ್ಕೆಟ್ ಕರೆಕ್ಷನ್ ಆಗಬೇಕು ಅಂತಂದರೆ ಅದರಲ್ಲಿ ನಾಲ್ಕು ಕಾರಣಗಳು. ಒಂದು, ಮ್ಯಾಕ್ರೋ ಎಕಾನಮಿಕ್ ಚಾಲೆಂಜಸ್ ಆರ್ ವೀಕ್ನೆಸ್. 2, ಪೊಲಿಟಿಕಲ್ ಅಂಡ್ ಸೋಷಿಯಲ್ ಇನ್ಸ್ಟೆಬಿಲಿಟಿ. 3, ನ್ಯಾಚುರಲ್ ಆರ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಸಚ್ ಆಸ್ ಪ್ಯಾಂಡಮಿಕ್, ಅರ್ಥ್ಕ್ವೇಕ್ಸ್, ವಾರ್ಸ್ ಎಕ್ಸೆಟ್ರಾ. 4ನೇದು, ಟೂ ಮಚ್ ಆಫ್ ಡೆಟ್ ವಿತ್ ಬ್ಯಾಂಕ್ಸ್, ಕಂಪನೀಸ್, ಗವರ್ಮೆಂಟ್ ಹೌಸ್ ಹೋಲ್ಡ್ಸ್. ಈಗ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಅವರ ಪ್ರಕಾರ ಮಾರುಕಟ್ಟೆಯಲ್ಲಿ ಏನಾದರೂ ದೊಡ್ಡ ಕರೆಕ್ಷನ್ ಆಗಬೇಕಂತಂದ್ರೆ ನಾಲ್ಕು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ. ಮೊದಲನೇದು ಗವರ್ಮೆಂಟ್ ಪಾಲಿಸೀಸ್. ಗವರ್ಮೆಂಟ್ನ ಪಾಲಿಸಿಯಲ್ಲಿ ಏನಾದರೂ ಮೇಜರ್ ಚೇಂಜ್ ಆದರೆ ಮತ್ತು ಫೋಕಸ್ ಏನಾದರೂ ಚೇಂಜ್ ಆದರೆ ಆಗ ಮಾರುಕಟ್ಟೆ ಕರೆಕ್ಷನ್ ಆಗ್ಬೋದು. ಮಾರುಕಟ್ಟೆಯಲ್ಲಿ ಏನು ಫೋಕಸ್ ಚೇಂಜ್ ಆಗ್ಬೋದು ಅಂತಂದರೆ ಟ್ಯಾಕ್ಸೇಷನ್ ಆ್ಯಂಗಲ್ನಲ್ಲಿ. ಅಕಸ್ಮಾತ್ ಏನಾದರೂ ಹೈಯರ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನು ಷೇರುಗಳ ಮೇಲೆ ಹಾಕಿದರೆ ಇತ್ಯಾದಿ. ಅಕಸ್ಮಾತ್ ಸರ್ಕಾರದವರು ಅವರ ಫೋಕಸ್ಸನ್ನು ಶಿಫ್ಟ್ ಮಾಡಿ ಅದೇನೇನು ಕ್ಷೇತ್ರಗಳಿಗೆ ಹಿಂದಿನ ದಿನಗಳಲ್ಲಿ ಪ್ರಮೋಟ್ ಮಾಡ್ತಾ ಇದ್ರು ಅದನ್ನು ಪ್ರಮೋಟ್ ಮಾಡಿದ್ರೆ ಪರವಾಗಿಲ್ಲ. ಸದ್ಯದ ಮಟ್ಟಿಗೆ ಹಾಗೆ ಕಾಣಿಸ್ತಾ ಇದೆ. ಅದೇನು ಪ್ರಮೋಷನ್ ಮಾಡ್ತಾ ಇದ್ರು 6-7 ವರ್ಷದ ಹಿಂದಿಂದ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸದ್ಯದ ಮಟ್ಟಿಗೆ ಲೋಕಸಭೆಯ ರಿಸಲ್ಟ್ಸ್ ನೋಡಿದ್ರೆ BJPದು ವೀಕರ್ ದೆನ್ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್. ಅದರಿಂದಾಗಿ ಒಂದು ಪಾಸಿಟಿವ್ ಇದೆ ಮಾರುಕಟ್ಟೆಗೆ, ಮುಂದಿನ ಬಜೆಟ್ ಅನ್ನು ಆದಷ್ಟು ಪಾಪ್ಯುಲಿಸ್ಟ್ ಬಜೆಟ್ ಅಂದರೆ ಜನರಿಗೆ ಅನುಕೂಲ ಆಗುವಂಥ ಬಜೆಟ್ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಸುಮಾರು ರಾಜ್ಯಗಳಲ್ಲಿ ಒಂದಷ್ಟು ಎಲೆಕ್ಷನ್ ಬರ್ತಾ ಇದೆ. ಈಗ 2ನೇ ರಿಸ್ಕ್ ಫ್ಯಾಕ್ಟರ್, ಹೈಯರ್ ರೆಗ್ಯುಲೇಷನ್. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಅವ್ರು ಹೇಳ್ತಾರೆ, SEBI ಅವರು ಮಾನಿಟರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಶಾರ್ಪ್ ಇನ್ಕ್ರೀಸ್ ಇನ್ ಸ್ಟಾಕ್ ಪ್ರೈಸಸ್ ಸ್ಪೆಷಲಿ ಇನ್ ದ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್. ಅದರಿಂದ ಅವರು ನೋಡ್ತಾ ಇರೋದ್ರಿಂದ ಒಂದಷ್ಟು ಅದರ ಮೇಲೆ ರೆಗ್ಯುಲೇಷನ್ಸ್ ಹಾಕ್ಬೋದು. ಅಲ್ಲದೇ SEBI ಅವರು ಒಂದಷ್ಟು ಎಕ್ಸ್ಟ್ರಾ ಸ್ಟೆಪ್ಸನ್ನು ಹಾಕಬೇಕು ಅಂತಿದ್ದಾರೆ, ಕಾಶಿಯಸ್ ಆಗಿದ್ದಾರೆ. ಯಾಕಂದರೆ ರೀಟೇಲ್ ಇನ್ವೆಸ್ಟರ್ಸು ಬಹಳ ಜನ ಫ್ಯೂಚರ್ಸ್ ಮತ್ತು ಆಪ್ಷನ್ಸಲ್ಲಿ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ 3ನೇ ರಿಸ್ಕ್ ಫ್ಯಾಕ್ಟರ್, PSU ಸ್ಟಾಕ್ಸ್ ಅಟ್ ವೆರಿ ಹೈ ವ್ಯಾಲ್ಯುಯೇಷನ್. ಸದ್ಯದ ಮಟ್ಟಿಗೆ PSU ಷೇರುಗಳು ಬಹಳ ಮೇಲಕ್ಕೆ ಹೋಗಿದ್ದಾವೆ, ಅದರ ಫಂಡಮೆಂಟಲ್ಸ್ಗಿಂತ ಜಾಸ್ತಿ ರೇಟಲ್ಲಿ ಟ್ರೇಡ್ ಆಗ್ತಾ ಇವೆ. ಅಕಸ್ಮಾತ್ ಸರ್ಕಾರದ ಏನಾದರೂ ಡೈವೆಸ್ಟ್ಮೆಂಟ್ ಮಾಡ್ತೇವೆ, ಅದರಿಂದ ಒಂದಷ್ಟು ಹಣವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಂದರೆ ಆಗ ಅದರ ಟ್ರೂ ವ್ಯಾಲ್ಯೂ ಹೊರಗೆ ಬರ್ಬೋದು. ಮತ್ತೆ ಸುಮಾರು ವರ್ಷದಿಂದ ಸರ್ಕಾರದವರು ನಾವು PSUಗಳನ್ನು ಡೈವೆಸ್ಟ್ ಮಾಡಿ ಒಂದಷ್ಟು ಹಣವನ್ನು ಪಡೀಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, ಆದರೆ ಅದು ಸಾಕಾರ ಆಗಿಲ್ಲ. ಆದ್ದರಿಂದ ಕೋಟಕ್ ಇನ್ಸ್ಟಿಟ್ಯೂಷನ್ ಈಕ್ವಿಟೀಸ್ ಅವರ ಪ್ರಕಾರ ಸರ್ಕಾರ ಈ ಸತಿ ಜನರಲ್ಲಿ ಯುಫೋರಿಯಾ ಇದೆ ಷೇರು ಮಾರುಕಟ್ಟೆ ಬಗ್ಗೆ, ಆದ್ದರಿಂದ ಒಂದಷ್ಟು PSU ಷೇರುಗಳನ್ನು ಡೈವೆಸ್ಟ್ ಮಾಡಿ ಹಣವನ್ನು ಪಡೆದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಬಳಸ್ಕೊಳ್ಬೋದು. ಈಗ 4ನೇ ರಿಸ್ಕ್ ಫ್ಯಾಕ್ಟರ್, ಬಿಲೋ ಎಕ್ಸ್ಪೆಕ್ಟೇಷನ್ ಕ್ವಾರ್ಟರ್ಲಿ ಅರ್ನಿಂಗ್.
ಸದ್ಯದ ಮಟ್ಟಿಗೆ ಶೇರಿನ ಮಲ್ಟಿಪಲ್ಸ್ ಏನಿದೆ, ಕನ್ಸಂಪ್ಷನ್ ಇನ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್, ಸ್ಟ್ರಾಂಗ್ ಗ್ರೋತ್ ಇನ್ ರೆವೆನ್ಯೂ, ಹೈಯರ್ ಪ್ರಾಫಿಟಬಿಲಿಟಿ ಫಾರ್ ಅನ್ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್. ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ಟೈಮ್ ಅಂತಂದ್ರೆ ಒಂದು ಸ್ವಲ್ಪ ಭಯ ಪಡಬೇಕಾಗುತ್ತೆ. ಆದ್ದರಿಂದ ಅಕಸ್ಮಾತ್ ಏನಾದರೂ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ ದ ಕಂಪನಿ ಬಿಲೋ ಎಕ್ಸ್ಪೆಕ್ಟೇಷನ್ ಬಂತು ಅಂತಂದ್ರೆ ಆವಾಗ ದೇರ್ ವಿಲ್ ಬಿ ರಿಡಕ್ಷನ್ ಇನ್ ದ ಸ್ಟಾಕ್ ಪ್ರೈಸ್. ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಕಾಯ್ತಾ ಇರ್ತಾರೆ, ಮಾರುಕಟ್ಟೆ ಕೆಳಗೆ ಬಿದ್ದ ತಕ್ಷಣ ತಮ್ಮ ಪ್ರಾಫಿಟ್ ಬುಕಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಅಪ್ಕಮಿಂಗ್ ಕ್ವಾರ್ಟರ್ ರಿಸಲ್ಟ್ಸ್ ಏಪ್ರಿಲ್ ಜೂನ್ 2024 ಏನಿದ್ದರೂ ಕೂಡ ಮಿಡ್ ಜುಲೈಯಲ್ಲಿ ಬರುತ್ತೆ. ಅಕಸ್ಮಾತ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬಂದರೆ ಕಂಪನಿಗಳು ಮೆಲುಕೋಗ್ತವೆ. ಅಕಸ್ಮಾತ್ ಯಾವುದಾದ್ರೂ ಕಂಪನಿಯ ರಿಸಲ್ಟ್ಸ್ ಚೆನ್ನಾಗಿಲ್ಲ ಅಂತಂದ್ರೆ ಆ ಕಂಪನಿಗಳಲ್ಲಿ ಒಂದಷ್ಟು ಕರೆಕ್ಷನ್ ಆಗ್ಬೋದು. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ಪ್ರಕಾರ ಯಾವ ಷೇರು ಒಂದಷ್ಟು ಕರೆಕ್ಷನ್ ಆಗ್ಬೋದು, ಆದ್ದರಿಂದ ಅದರಲ್ಲಿ ಹಣವನ್ನು ಹಾಕ್ಲಿಕ್ಕೆ ಅನುಕೂಲ ಆಗ್ಬೋದು? ಟೈಪ್ ದ ನೇಮ್ ಇನ್ ದ ಕಮೆಂಟ್ ಸೆಕ್ಷನ್. ನೀವು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.